Hey guys, welcome back with another episode of Satisfactory. Okay guys, last episode le satisfactorily now elli varige nilchidive anta nimge gottirutta illva nanage gottilla yakandre tumbane din aitu satisfactory na aadta iddu and sadhyakke nodkondi yavado ond resource sikto adanna korita iddu aste simple and guys ivattu ನಾವು ತುಂಬಾನೇ ಅಪ್ಡೇಟ್ ಆಗಿದ್ದೇವೆ ಸ್ಯಾಟಿಸ್ಫ್ಯಾಕ್ಟ್ರಿಲಿ. ನಾವು ಲಾಸ್ಟ್ ಟೈಮ್ ಎಲ್ಲ ಆಡ್ತಾ ಇದ್ವಿ, ನಿಮ್ಗೆ ಗೊತ್ತಿರುತ್ತೆ, ಆ ರೀತಿ ಅಲ್ಲ, ಕಂಪ್ಲೀಟ್ ಅಪ್ಡೇಟ್ ಆಗಿದ್ದೇವೆ. ಎಷ್ಟು ಅಂತ ಹೇಳಿದರೆ, ನಾವು ಸ್ಪೇಸಿಂದ ಡೈರೆಕ್ಟ್ ಇಲ್ಲಿಗೆ ಬರ್ಬೋದು, ಇಲ್ಲಿಂದ ಡೈರೆಕ್ಟಾಗಿ ಸ್ಪೇಸಿಗೆ ಹೋಗ್ಬೋದು, ಅಷ್ಟು ಫಾಸ್ಟಾಗಿ ಅಪ್ಡೇಟ್ ಅಂತೂ ಆಗಿದೆ ನಾನು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಕಂಪ್ಲೀಟ್, ಆ್ಯಂಡ್ ಇಲ್ಲಿ ಏನೆಲ್ಲ ಡೆವಲಪ್ ಆಗಿದೆ, ಏನೆಲ್ಲ ಹಾಕಿದ್ದೇನೆ, ಏನೆಲ್ಲ ಕಂಪನಿಗಳು, ಫ್ಯಾಕ್ಟ್ರಿ, ಅದು ಇದು ಎಲ್ಲ ಇದೆ ಅಲ್ಲಿ. ನನಗೆ ರಿಸೋರ್ಸ್ ಇಂದ ಹಿಡಿದು ಕಂಪ್ಲೀಟಾಗಿ ಐರನ್ ಪ್ಲೇಟ್ಸ್ಗಳಿರ್ಬೋದು, ಐರನ್ ರಾಡ್ಸ್ಗಳಿರ್ಬೋದು, ಇದನ್ನೆಲ್ಲ ಮಾಡುವಷ್ಟು ಕಂಪನಿ ಬೆಳೆದಿದೆ ನಮ್ಮದು ಸ್ಯಾಟಿಸ್ಫ್ಯಾಕ್ಟ್ರಿ. ಫುಲ್ ಈ ಫ್ಯಾಕ್ಟ್ರಿ ಏರಿಯಾದೇ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿದೆ, ಯಾವ ರೀತಿ ಆಗಿದೆ ಅಂತ ನೋಡ್ತಾ ಇದ್ದಾರೆ. ಆ್ಯಂಡ್ ನೀವಂತೂ ನೋಡಿರಲ್ಲ ಅಂತ ಅನ್ಸುತ್ತೆ, ನೆನಪಾಗ ನೋಡಿಕೊಂಡ್ರೆ ಸದ್ಯಕ್ಕೆ ನೋಡಿಕೊಂಡ್ರೆ ಎಲ್ಲ ಅಪ್ಡೇಟೆಡ್ ವರ್ಷನ್ಸ್ಗಳೇ ಎಲ್ಲ ಅಪ್ಡೇಟ್ ಆಗಿರುವಂಥದ್ದೇ. ಆ್ಯಂಡ್ ಎಲ್ಲ ನಿಮಗೆ ಸೂಪರಾಗಿ ವರ್ಕ್ ಆಗುವಂಥ ವಿಷಯಗಳೇ ಇಲ್ಲಿ ನಡೀತಾ ಇದೆ. ಈಗ ನಾವು ಲಾಸ್ಟ್ ಟೈಮ್ ಇದ್ದಲ್ಲಿ ತುಂಬ ಆಮೆಗತಿಯಲ್ಲಿ ಏನು ಹೋಗ್ತಾ ಇಲ್ಲ, ತುಂಬ ಫಾಸ್ಟಾಗಿ ಡೆವಲಪ್ ಆಗಿದೆ, ತುಂಬ ಫಾಸ್ಟಾಗಿ ವರ್ಕನ್ನು ಫಿನಿಶ್ ಮಾಡಿದ್ದೆ ನಾನು. ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಎಲ್ಲ ಹೈ ಲೆವೆಲಲ್ಲಿ ಕಾಣ್ತಾ ಇದೆ ಕೆಲಸ, ಎಲ್ಲ ಆಟೋಮೆಟಿಕ್ ನಡೀತಾ ಉಂಟು. ನಾವು ಏನು ಬೇಕು ಅಂತಲೇ ಇಲ್ಲ, ಆ ಲೆವೆಲಲ್ಲಿ ಉಂಟು. ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡ್ರೆ ಸಕ್ಕತ್ತಾಗಿದೆ ಮಾತ್ರ, ಎಲ್ಲಿಂದ ಎಲ್ಲಿ ಬೇಕಾದರೂ ಹಾರ್ಬೋದು. ಆ್ಯಂಡ್ ಇದೆಲ್ಲ ಪವರ್, ನಿಮ್ಗೆ ಗೊತ್ತಿರೋ ಪವರ್ ಸಪ್ಲೈ. ಆ್ಯಂಡ್ ಸಾಧಾರಣ 320 ಮೆಗಾವ್ಯಾಟ್ನವರೆಗೆ ಪವರ್ ಸಪ್ಲೈ ಬರುತ್ತೆ. ಆ ಪವರ್ ಸಪ್ಲೈ ಎಲ್ಲಿಂದ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಕಂಪ್ಲೀಟಾಗಿ ಕೋಲ್, ನಾವು ಕಂಪ್ಲೀಟಾಗಿ ಕೋಲ್ ಪವರ್ ಸಪ್ಲೈನ ಇದು ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲಿಂದನೂ ಎಲ್ಲಿಗೆ ಹೋಗಿದ್ದೇವೆ ನಾವು ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಚಾನಲ್ಗೆ ಯಾರಾದರೂ ಹೊಸಬರು ಬಂದರೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದ್ರೆ ಬೆಲ್ ಐಕನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಗೆ ಆಲ್ ಅಂತ ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಲ್ಲಿ ಕೆಲವೊಂದು ಚೈನ್ ಸಿಸ್ಟಮ್ಗಳು ವರ್ಷನ್ 2 ಬಂದಿರುವಂಥದ್ದು, ಅಂದರೆ ವರ್ಷನ್ 2 ಬಂದು ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ ಆ್ಯಂಡ್ ತುಂಬ ಲೋಡ್ ತೊಗೊಂಡೋಗುತ್ತೆ. ಆ್ಯಂಡ್ ಇದು ನೋಡಿ, ಜಂಪಿಂಗ್ ಸ್ವಯ್ ಅಂತ ಹಾರ್ಬೋದು, ಟಪ್ ಅಂತ ಎಲ್ಲೋ ಬೀಳುತ್ತೆ ಬಿಡಿ. ಆ್ಯಂಡ್ ಅಂದರೆ ನಮಗೆ ವ್ಯೂ ನೋಡೋದಕ್ಕೆ, ಮೇಲ್ಗಡೆ ಜಂಪ್ ಮಾಡೋದಕ್ಕೆ, ಏನೆಲ್ಲ ಉಂಟು ಅಂತ ನೋಡೋದಕ್ಕೆ ಎಲ್ಲ ಬೇಕಾಗುತ್ತೆ. ಆ್ಯಂಡ್ ಇದೆಲ್ಲ ಪವರ್ ಸಪ್ಲೈ, ಸಾರಿ ಪವರ್ ಜನ್ರೇಟರ್ ಆ್ಯಕ್ಚುಲಿ. ಇದೆಲ್ಲ ಇದೆಲ್ಲ ಬರ್ನ್ ಮಾಡುವಂಥ ಜನ್ರೇಟರ್ ಆ್ಯಕ್ಚುಲಿ, ಆಯಿತಾ. ಬರ್ನ್ ಅಂದರೆ ಎಲೆಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಬರ್ನ್ ಮಾಡಿ ಪವರ್ ಸಪ್ಲೈ ನಾವು ವರ್ಕ್ ಮಾಡುವಂಥದ್ದು, ಜನ್ರೇಟ್ ಮಾಡುವಂಥದ್ದು ಎಲ್ಲ ಜನ್ರೇಟರ್ ಆ್ಯಕ್ಚುಲಿ ಇದು. ಬಟ್ ಪ್ರೆಸೆಂಟ್ ನೋಡ್ಕೊಂಡು ನಮಗೆ ಈ ಜನ್ರೇಟರ್ನ ಅವಶ್ಯಕತೆನೇ ಇಲ್ಲ. ಇವಾಗ 320 ಹತ್ರ ನಾವು ಮೆಗಾವ್ಯಾಟನ್ನು ಪ್ರೊಡಕ್ಷನ್ಸ್ ಮಾಡ್ತಾ ಇದ್ದಾವೆ, ಜನ್ರೇಟ್ ಆಗ್ತಾ ಇದೆ, ಅಂದರೆ ನಮಗೆ ಕೋಲ್ ಪವರಿಂದ ಆಗ್ತಾ ಉಂಟು, ಸಮಸ್ಯೆ ಇಲ್ಲ ಸದ್ಯಕ್ಕೆ ನೋಡಿಕೊಂಡ್ರೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಕಂಟೈನರ್ ಫುಲ್ ಆಗಿದೆ. ಆ್ಯಂಡ್ ನನ್ನ ಪಕ್ಕ ನೋಡ್ಕೊಂಡು ಇನ್ನೊಂದು ಕಂಟೈನರ್ ಬೇಕಾಗ್ಬೋದು, ಆಯಿತಾ, ಸ್ಟೋರೇಜ್ ಕಂಟೈನರ್ ಇನ್ನೊಂದು ಬೇಕಾಗ್ಬೋದು. ಯಾಕಂತೇಳಿದರೆ ನಿಮ್ಮ ಹತ್ರ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಫುಲ್ ಆಗಿರೋದ್ರಿಂದ ಆ್ಯಂಡ್ ಅಲ್ಲಿಂದ ರಿಟರ್ನ್ ಶಿಫ್ಟ್ ಆಗಬೇಕು ಅಲ್ಲ. ಸದ್ಯಕ್ಕೆ ನೋಡ್ಕೊಂಡು ಇನ್ನೊಂದು ಕಂಟೈನರ್ನ ಹಾಕ್ತಾ ಇದ್ದಾರೆ, ನಮ್ಗೆ ಬೇಕಾಗುತ್ತೆ. ಯಾಕಂದರೆ ಸಾಕಾಗಲ್ಲ, ತುಂಬಾ ಅಲ್ಲಿ ಫುಲ್ ಆಗಿ ನಮಗೆ ಕಂಟೈನರ್ ಸಾಕಾಗಲ್ಲ. ಆ ಲೆವೆಲಲ್ಲಿ ಪ್ರೊಡಕ್ಷನ್ಸ್ ಆಗ್ತಾ ಉಂಟು ನಮ್ಮ ಫ್ಯಾಕ್ಟ್ರಿಯಲ್ಲಿ. ಇನ್ನೂ ತುಂಬ ಕೆಲಸಗಳು ನಡೀತದೆ. ಇದು ಜಸ್ಟ್ ಬೇಸಿಕ್ ಅಂತ ಅನ್ಕೊಳ್ಳಿ, ಇದು ಜಸ್ಟ್ ಬೇಸಿಕ್ ಅಷ್ಟೇ. ಸ್ಯಾಟಿಸ್ಫ್ಯಾಕ್ಟ್ರಿ ನೀವು ನೋಡ್ತಾ ಇದ್ದೀರಾ, ನಿಮ್ಗೆ ಗೊತ್ತಿರುತ್ತೆ, ಇದು ಜಸ್ಟ್ ಬೇಸಿಕ್ ಅಷ್ಟೇ. ಆ್ಯಂಡ್ ತುಂಬ ಫಾಸ್ಟಾಗಿ ಕೆಲಸನ ಮಾಡ್ತಾ ಇರ್ತಾನೆ ನಾವು ಸದ್ಯಕ್ಕೆ ನೋಡಿಕೊಂಡ್ರೆ. ಆ್ಯಂಡ್ ನೋಡ್ತಾ ಇದ್ದಾರಲ್ಲ ನೋಡಿ, ಅಲ್ಲಿ ಕೊಟ್ಟ ಕೂಡಲೇ ಕನೆಕ್ಷನ್ಸ್ ಕೊಟ್ಟ ಕೂಡಲೇ ರಪ್ಪ ಕಾಯಿಲ್ಸ್ ಹೋಗ್ತಾ ಉಂಟು. ಇದು ಕಾಯಿಲ್ಸ್ ಅಂತ ಹೇಳಿದರೆ ನಿಮಗೆ ಕಂಪ್ಲೀಟ್ ಯಾವ ಕಾಯಿಲ್ಸ್ ಅಂತ ಹೇಳ್ತೀನಿ, ಇದು ಕೇಬಲ್, ಆಯಿತಾ. ಇದು ಕಂಪ್ಲೀಟ್ ಕೇಬಲ್, ವೈರ್ ಅಲ್ಲ, ಇದು ಕೇಬಲ್ ನೋಡಿ. ಇದೆಲ್ಲ ವೈರ್ಸ್ಗಳು, ಸಣ್ಣ ಸಣ್ಣ ವೈರ್ಸ್ ಇರುತ್ತಲ್ಲ ಅದು, ಅಂದರೆ ಇದು ಎಲೆಕ್ಟ್ರಿಸಿಟಿ ಎಲ್ಲ ಇದು ಮಾಡೋದಕ್ಕೆ ನಿಮಗೆ ಬೇಕಾಗುತ್ತೆ. ಅದಕ್ಕೋಸ್ಕರ ಕನೆಕ್ಷನ್ಸನ್ನು ಮಾಡುವಂಥ ಕೇಬಲ್ಸ್ಗಳು. ಆ್ಯಂಡ್ ಅದಕ್ಕಂತ ಮಾತ್ರ ಅಲ್ಲ, ಎಲ್ಲದು ಕನೆಕ್ಟ್ ಮಾಡ್ಬೋದು. ನಮ್ಗೆ ಏನೆಲ್ಲ ಕೆಲವೊಂದು ವಿಷಯಗಳಿರುತ್ತೆ, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ಸ್, ಈ ರೀತಿಯ ವಿಷಯಗಳಿಗೆ ಬೇಕಾಗುತ್ತೆ. ಸದ್ಯಕ್ಕೆ ನೋಡ್ಕೊಂಡು ಇದು ಸಿಮೆಂಟ್ ಇಲ್ಲಿ ಸ್ಟೋರೇಜ್ ತುಂಬಾ ಇದೆ. ಬೇಕಾದಷ್ಟು ಸಿಮೆಂಟ್ಗಳು ಈಗ ಸದ್ಯಕ್ಕೆ ನೋಡಿ ಪ್ರೊಡಕ್ಷನ್ ಆಗಿ ಬರ್ತಾ ಉಂಟು, ಫ್ಯಾಕ್ಟ್ರಿಯಿಂದ ಡೈರೆಕ್ಟಾಗಿ ಬರ್ತಾ ಉಂಟು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದರೆ ಕಾಯಿಲ್, ಎಲ್ಲ ನಿಮಗೆ ಕಾಪರ್ ಕಾಯಿಲ್ಸ್ಗಳು ನೋಡಿ, ಎಲ್ಲ ಕಾಸ್ಟ್ಲಿ. ಇದೆಲ್ಲ ಕಾಪರ್ ಪ್ರೊಡಕ್ಷನ್, ಈ ಕಡೆ ಇರುವಂಥದ್ದು ಎಲ್ಲ ಕಾಪರ್ ಪ್ರೊಡಕ್ಷನ್ಸ್ಗಳೇ. ಆ್ಯಂಡ್ ಕಾಪರ್ ಓರೆಯಿಂದ, ಕಾಪರ್ ಇಂಗೋಟಿಂದ ನಿಮಗೆ ಇಲ್ಲಿ ಕಾಪರ್ಸ್ ವೈರ್ಸ್ ಇರ್ಬೋದು, ಕಾಪರ್ ಪ್ಲೇಟ್ಸ್ ಇರ್ಬೋದು, ಎಲ್ಲ ರೆಡಿ ಆಗುತ್ತೆ. ಇನ್ನೊಂದು ಸೈಡ್ ಇರುವಂಥದ್ದು ಕಂಪ್ಲೀಟ್ ಐರನ್ಸ್, ಆಯಿತಾ. ಆ್ಯಂಡ್ ಇದು ಕಂಪ್ಲೀಟ್ ಕಾಪರ್ಸ್ ನೋಡಿ, ಎಲ್ಲ ಕಾಪರ್ ಪ್ರೊಡಕ್ಷನ್ಸೇ ಆಗಿರುವಂಥದ್ದು. ಆ್ಯಂಡ್ ನೋಡಿಕೊಂಡ್ರೆ ಎಲ್ಲ ಒಂಥರ ನಿಮಗೆ ಲೈಟ್ ಆರೆಂಜ್ ಕಲರ್, ಲೈಟ್ ರೆಡ್ ಕಲರ್ ಅಂತ ಕಾಣ್ತಾ ಇದೆಯಲ್ಲ, ಸೇಮ್ ಎಲ್ಲ ಕಾಪರಿಂದ ಆಗ್ತಾ ಇರುವಂಥದ್ದು. ಆ್ಯಂಡ್ ನಮ್ಮ ಎಲಿವೇಟರ್ ನೋಡ್ತಾ ಇದ್ದಾರೆ, ತುಂಬ ದೊಡ್ಡ ಎಲಿವೇಟರ್ ಇದು, ನಿಮಗೆ ಸ್ಪೇಸಿಂದ ಇಲ್ಲಿಗೆ ಬರೋದಕ್ಕೆ, ಇಲ್ಲಿಂದ ಸ್ಪೇಸಿಗೆ ಹೋಗೋದಕ್ಕೆ. ಆದರೆ ನಾವು ಹೋಗೋದಕ್ಕೆ ಅಲ್ಲ,
ಇದು ಫ್ಯಾಕ್ಟ್ರಿಲಿ ನಾವು ಏನು ಪ್ರೊಡಕ್ಷನ್ ಮಾಡಿರ್ತೀವಿ ಅವ್ರು ಏನು ರಿಕ್ವೈರ್ಮೆಂಟ್ ಕೇಳ್ತಾರೆ ನೋಡಿ, ಅದನ್ನು ಕೊಡಬೇಕಂತ ಇಷ್ಟಿಷ್ಟು. ಇದೆಲ್ಲ ತುಂಬ ಕಾಸ್ಟ್ಲಿ ಪ್ರೊಡಕ್ಷನ್ಸ್ ಆ್ಯಂಡ್ ಇದನ್ನು ಮಾಡಬೇಕು ಅಂದರೆ ನಾವು ಇನ್ನೂ ಅಪ್ಡೇಟ್ ಆಗಬೇಕು, ಇನ್ನೂ ವಿಷಯಗಳು ಮಾಡಬೇಕು, ವೈರ್ಸ್ ಆ್ಯಂಡ್ ಅಲ್ಯೂಮಿನಿಯಮ್ಸು ಆಮೇಲೆ ಏನೋ ಪ್ಲೇಟ್ಸ್ಗಳೆಲ್ಲ ಕೇಳ್ತಾ ಇದ್ರೆ ತುಂಬ ಕಾಸ್ಟ್ಲಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದನ್ನು ಇನ್ನು ಇದು ಇನ್ನೂ ಬೇಸಿಕಲ್ಲಿ ಇದೆ, ಜಸ್ಟ್ ನಿಮ್ಗೆ ಇದು ಫಸ್ಟ್ ಟೈಮ್ ನಾವು ಕಳಿಸುವಂಥದ್ದು ಆ್ಯಕ್ಚುಲಿ. ಆ್ಯಂಡ್ ನೋಡ್ಕೊಂಡು ನೋಡಿ, ಇದೆಲ್ಲ ಐರನ್ ಪ್ರೊಡಕ್ಷನ್ಸ್, ಐರನ್ ಎಲ್ಲ ಕಂಪ್ಲೀಟ್. ಇದು ಐರನೇ ಈ ಕಡೆ ಇರುವಂಥದ್ದೆಲ್ಲ ಐರನ್ಸ್ಗಳು, ಐರನ್ ಪ್ಲೇಟ್ಸ್ ಇರ್ಬೋದು, ಐರನ್ ರಾಡ್ಸ್ ಇರ್ಬೋದು, ಐರನ್ಸ್ದು ಎಕ್ಸ್ಟ್ರಾ ನಿಮಗೆ ಡಬಲ್ ಪ್ಲೇಟ್ಸ್ ಇರ್ಬೋದು ಆ್ಯಂಡ್ ಸೂಪರ್ ಪ್ಲೇಟ್ಸ್ ಇರ್ಬೋದು, ಇದೆಲ್ಲ ಇಲ್ಲೇ ಮಾಡುವಂಥದ್ದು. ಆ್ಯಂಡ್ ಜೊತೆಗೆ ಸ್ಕ್ರೂ ಇರ್ಬೋದು, ನಿಮಗೆ ಸ್ಕ್ರೂ ಗೊತ್ತಲ್ಲ, ಬೋಲ್ಟ್ ನೆಟ್ ಸ್ಕ್ರೂ ಆ್ಯಂಡ್ ರೊಟೇಟರ್ ಆಮೇಲೆ ಇದೆಲ್ಲ ಇಲ್ಲೇ ಇರುತ್ತೆ. ರೊಟೇಟರ್ ಮೋಟರ್ಸ್ ಅದು ಇದು ಎಲ್ಲ ಐರನ್ ಇದರಲ್ಲೇ ಬರುತ್ತೆ, ಆಯಿತಾ? ಓಕೆ. ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡ್ರೆ ನನಗೆ ಏನು ಮಾಡಲಿಕ್ಕಿದೆ, ರೊಟೇಟರ್ ಬೇಕಾಗುತ್ತೆ. ರೊಟೇಟರ್ ಬೇಕಾಗೋಸ್ಕರ ನನಗೆ ಕೆಲವೊಂದು ಸ್ಕ್ರೂ ಮತ್ತು ನನಗೆ ಐರನ್ ರಾಡ್ಸ್ ಇದನ್ನು ಕನೆಕ್ಟ್ ಕೊಡ್ತಾ ಇದ್ದಾನೆ ಪ್ರೊಡಕ್ಷನ್ಸ್ಗೆ. ಸದ್ಯಕ್ಕೆ ನೋಡ್ಕೊಂಡು ತುಂಬ ರೊಟೇಟರ್ ಬೇಕು, ಆ್ಯಂಡ್ ಜೊತೆಗೆ ನನಗೆ ಇನ್ನೊಂದು ಸೂಪರ್ ಪ್ಲೇಟ್ಸ್ ಕೂಡ ಅಂತ ಬರುತ್ತೆ, ಅದು ಕೂಡ ಬೇಕಾಗುತ್ತೆ. ಸದ್ಯಕ್ಕೆ ನೋಡಿಕೊಂಡು ಯಾವ ರೀತಿ ಜಂಪ್ ಮಾಡ್ಬೋದು, ಸುಯ್ಯ ಅಂತ ಹೋಗುತ್ತೆ. ಸೂಪರ್, ಸದ್ಯಕ್ಕೆ ಇರಲಿ. ಆ್ಯಂಡ್ ನೋಡ್ತಾ ಇದ್ದೀರ, ಇದು ನಮ್ಮ ಫ್ಯಾಕ್ಟ್ರಿ, ಕಂಪ್ಲೀಟ್ ಫ್ಯಾಕ್ಟ್ರಿ, ನಾವು ಬೇಸಿಕ್ಕಾಗಿ ಮಾಡಿರೋಂಥ ಕಂಪ್ಲೀಟ್ ಫ್ಯಾಕ್ಟ್ರಿ ಇಲ್ಲಿದೆ. ಆ್ಯಂಡ್ ಇನ್ನೊಂದು ದೊಡ್ಡ ವಿಷಯ ಅಂತ ಹೇಳಿದರೆ ಕೋಲ್ ಪ್ರೊಡಕ್ಷನ್ಸ್. ಕೋಲ್ ಪ್ರೊಡಕ್ಷನ್ ಇಲ್ಲಿ ಸಿಗಲ್ಲ, ತುಂಬ ಅಂದರೆ ತುಂಬ ದೂರ ಇದೆ. ಕೋಲ್ ಪ್ರೊಡಕ್ಷನ್ಗೆ ಕೋಲ್ ಪ್ರೊಡಕ್ಷನ್ ಆಗೋ ಜಾಗ ಇರ್ಬೋದು ಆ್ಯಂಡ್ ಅದರ ಮೈನಿಂಗ್ಸ್ ಇರ್ಬೋದು, ಅದನ್ನು ನಾನು ತೋರಿಸೋಕ್ಕಾಗಲ್ಲ, ಯಾಕಂದರೆ ತುಂಬ ದೂರ ಅಂದರೆ ತುಂಬ ದೂರ, ಅಲ್ಲಿವರೆಗೆ ನಡ್ಕೊಂಡು ಹೋಗೋದಕ್ಕಾಗಲ್ಲ, ಅಷ್ಟು ದೂರ ಇದೆ. ಬಟ್ ಇದು ನೋಡಿದೆ, ಫುಲ್ ಕಂಪ್ಲೀಟ್ ಜನ್ರೇಟರ್, ಎಷ್ಟು ದೊಡ್ಡ ಜನ್ರೇಟರ್ ನೋಡ್ತಾ ಇದ್ದಾರೆ, ಕೋಲ್ ಜನ್ರೇಟರ್. ಆ್ಯಕ್ಚುಲಿ ಇದು ಕೋಲನ್ನು ಬಿಸಿ ನೀರಲ್ಲಿ ಏನೋ ಕೆಮಿಕಲ್ ರಿಯಾಕ್ಷನಲ್ಲಿ ಆಗ್ತಾ ಇರುತ್ತೆ, ಅಲ್ಲಿಂದ ನಮಗೆ ಪವರ್ ಬರುವಂಥದ್ದು ಎಲ್ಲ ಕಂಪ್ಲೀಟ್ 100 ಇದೆ. ಕೋಲ್ ಅಂತೂ ಸೂಪರಾಗಿ ಬರ್ತಾ ಇದೆ ನೋಡಿ. ಈ ಕಡೆ ಕಂಪ್ಲೀಟ್ ಫ್ಯಾಕ್ಟ್ರೀಸ್ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಇದರಲ್ಲಿ ಕೋಲ್, ಇದು ಕೋಲ್ ವಿಷಯ. ಇದು ಇದು ವಾಟರ್ ಮತ್ತು ಕೋಲ್, ಬಿಸಿ ನೀರು ಆ್ಯಂಡ್ ಜೊತೆಗೆ ಕೋಲ್. ಈ ಕೋಲ್ ಮತ್ತು ಎರಡು ಮಿಕ್ಸ್ ಆಗಿ, ಬಿಸಿ ನೀರು ಮತ್ತು ಕೋಲ್ ಮಿಕ್ಸ್ ಆಗಿ ನನಗೆ ಪವರ್ ಆಗಿ ಜನ್ರೇಟ್ ಆಗುತ್ತೆ, ಆಯಿತಾ? ಕಂಪ್ಲೀಟಾಗಿ ಇದರ ವಿಷಯ ಹೀಗೆ, ಪ್ರೊಸೆಸ್ ಹೀಗೆ ನಡೆಯುವಂಥದ್ದು. ಬಿಸಿ ನೀರು ಆ್ಯಕ್ಚುಲಿ ಬರುವಂಥದ್ದು, ಬಿಸಿ ನೀರು ಟ್ಯಾಂಕ್ ಎಲ್ಲಿ ನಮಗೆ ಪವರ್, ಇಲ್ಲಿ ಪೂಲ್ ಇದೆ ಅಲ್ಲ, ಸಣ್ಣದು ಸರೋವರ ಉಂಟು, ಆ ಸರೋವರದಿಂದ ಡೈರೆಕ್ಟಾಗಿ ಬರೋದು. ಆ್ಯಂಡ್ ಜೊತೆಗೆ ಕೋಲ್ ಎಲ್ಲಿಂದ ಬರುತ್ತೆ ಅಂತ ಜಸ್ಟ್ ನಿಮ್ಗೆ ತೋರಿಸ್ತಾರೆ. ಬೇಕು ಅಂತಂದರೆ ತುಂಬ ಅಂದರೆ ತುಂಬ ದೂರ, ಆ್ಯಂಡ್ ಹುಡುಕ್ಬೇಕು ಅಂತಿಲ್ಲ, ಅಲ್ಲಿವರೆಗೂ ಹೋಗಲಿಕ್ಕೆ ತುಂಬ ದೂರ ಉಂಟು. ಆ್ಯಂಡ್ ಇದನ್ನು ನಮಗೆ ನನಗೆ ಅಂತೂ ಮಾಡೋದಕ್ಕೆ ತುಂಬ ಟೈಮ್ ಹಿಡಿದಿದೆ, ಯಾಕಂದರೆ ಅವಳು ತುಂಬ ದೂರದಿಂದ ಕೋಲ್ ತರಬೇಕು, ಇಲ್ಲೆಲ್ಲೂ ಕೋಲ್ ಇಲ್ಲ, ಆಯಿತಾ? ಎಲ್ಲ ರಿಸೋರ್ಸ್ಗಳು ಸಿಗುತ್ತೆ ಬಟ್ ಕೋಲ್ ಅಂತೂ ಇಲ್ಲಿಲ್ಲ, ತುಂಬ ಕಷ್ಟ ಆಯಿತು. ಬಟ್ ಇಲ್ಲಿವರೆಗೆ ನಾನು ಈ ಪ್ಲೇಟ್ಸನ್ನೆಲ್ಲ ಹಾಕ್ಕೊಂಡು ಮಾಡಬೇಕು ಅಂತಂದರೆ ಎಲಿವೇಟರ್ ಶಾ ತುಂಬಾ ಸರ್ಕಸ್ ಮಾಡಿದೆ ನಾನು. ಆ್ಯಂಡ್ ಪವರ್ ಸಪ್ಲೈ, ಇಲ್ಲಿಂದ ಅಲ್ಲಿಗೆ ಪವರ್ ಹೋಗಬೇಕು ಅಂದರೂ ತುಂಬ ಕಷ್ಟ. ಅಷ್ಟು ದೂರ ಕೇಬಲ್ ಎಳಿಬೇಕು, ಅಷ್ಟು ದೂರ ಕಂಬಗಳು ಹಾಕಬೇಕು, ತುಂಬಾ ಕೆಲಸ ಆಯ್ತು ನೋಡಿ, ತುಂಬ ನೋಡಿ. ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದು ಆ್ಯಕ್ಚುಲಿ ಕೋಲ್ ಜನ್ರೇಟ್ ಮಾಡುವಂಥದ್ದು, ಕೋಲ್ ಪ್ರೊಡಕ್ಷನ್ಸ್, ಕೋಲ್ ಮೈನಿಂಗ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅಲ್ಲಿಂದ ಡೈರೆಕ್ಟಾಗಿ ಇಲ್ಲಿಗೆ ಬರುತ್ತೆ ನೋಡಿ, ಇದು ಬರ್ತಾ ಇರುತ್ತೆ ನಮಗೆ, ನಾನ್ ಸ್ಟಾಪ್ ಬರ್ತಾ ಇರುತ್ತೆ ಒಂದ್ಸಾರಿ ಫಿಕ್ಸ್ ಮಾಡಿದರೆ. ಆ್ಯಂಡ್ ಪವರ್ ಅಂತೂ ಹೋಗಬಾರ್ದು, ಪವರ್ ಇನ್ನೂ ಹೋಗಲ್ಲ ಬಿಡಿ, ಯಾಕಂದರೆ ನಮ್ಮ ಹತ್ರ ಕೋಲ್ ಇದೆ. ಸದ್ಯಕ್ಕೆ ಕೋಲ್ ಬಂದಿದೆ, ಕೋಲಿಂದ ಪವರ್ ಜನರೇಟ್ ಆಗ್ತಾ ಇರುತ್ತೆ, ತೊಂದರೆ ಇಲ್ಲ. ಬಟ್ ವಾಟರ್ ಅಂತೂ ಕರೆಕ್ಟಾಗಿ ನೋಡ್ಕೊಳ್ಬೇಕು, ಅದು ಬಿಟ್ಟರೆ ಬೇರೆ ಏನು ಸಮಸ್ಯೆ ಇಲ್ಲ. ಪವರ್ ಅಂತೂ 3 ದೊಡ್ಡ ದೊಡ್ಡ ಜನ್ರೇಟರ್ ಉಂಟು, ನನಗೆ ಬೇಕಾದಷ್ಟು ಸಾಕು. ಓಕೆ. ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡೆ, ಇದಕ್ಕಿಂತ ಮುಂಚೆ ಮಾಡ್ತಾ ಇದ್ದೆ ನಾನು ಬರ್ನರ್, ಇದೇ ಎಲ್ಲ ಇದರಿಂದದು. ಓ, ಇದನ್ನು ತೆಗಿಬೇಕು. ಇದೊಂದು ಏನೋ ಒಂದು ಪವರ್ ಇತ್ತು ಅದರಲ್ಲಿ, ಅದಕ್ಕೋಸ್ಕರ ತೆಗಿ. ಅಯ್ಯೋ ಅಯ್ಯೋ ಅಯ್ಯೋ, ಬಂತು 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 ಬಂತು, ಮೈ ಗಾಡ್, ತಪ್ಪಿಸಿವೆ ತಪ್ಪಿ. ಓಶ್, ಯಪ್ಪೋ, ಎಂಥ ಪವರ್ ಉಂಟು ಅಂತ ಹೇಳಿದರೆ ಅಪ್ಪ ತಪ್ಪಿಸ್ಕೊಳ್ಬೇಕು, ಇಲ್ಲ ಅಂತ ತುಂಬ ಕಷ್ಟ ಉಂಟು, ಅದು ತುಂಬ ಡೇಂಜರಸ್ ಆಗ್ತಿಲ್ಲ ಅದು. ಯಪ್ಪ, ಅಲ್ಲಿ ಬಂತು ಮಾತ್ರ ಕೆಳಗಡೆ, ಅಲ್ಲೆಲ್ಲ ಓಡಿತ್ತು. ಒಂದು ವಿಚಿತ್ರ ಪ್ರಾಣಿ, ನನಗಂತೂ ಗೊತ್ತಿಲ್ಲ ಅದು ಯಾವ ಪ್ರಾಣಿ ಅಂತೇಳಿ. ಸುಮ್ಮನೆ ದೂರದಿಂದ ನೋಡಿದ್ರೆ ಸಾಕು, ನಮ್ಮನ್ನು ಅಂಟಾಡಿಸ್ಕೊಂಡು ಬರುತ್ತೆ. ಆ್ಯಂಡ್ ನಾರ್ಮಲ್ ಅಂತ ಅಲ್ಲ, ಆ್ಯಂಡ್ ಬಾಯಲ್ಲಿ ಫೈರ್ ಬೇರೆ ಬರುತ್ತೆ ಮಾರ್ರೆ. ಶೇ, ಅದು ಫೈರಿಗೆ ಒಂದೊಂದು ಸಾರಿ ಸಿಕ್ಕಿದರೆ ನಮ್ಮ ಹೆಲ್ತ್ ಅಂತೂ ತುಂಬಾ ಹಾಳಾಗುತ್ತೆ. ಅದರ ಜೊತೆ ಫೈಟ್ ಮಾಡೋದಕ್ಕೆ ಅಂತಲೇ ಫೈಟ್ ಮಾಡಲಿಕ್ಕೆ ಹೋದರೆ ನಮ್ಮ ಅರ್ಧ ಹೆಲ್ತೇ ಹಾಳಾಗುತ್ತೆ, ತುಂಬ ಡೇಂಜರಸ್ ಆ್ಯಕ್ಚುಲಿ ಅದು. ಆ್ಯಂಡ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ನೋಡ್ತಾ ಇದ್ದೀರಾ, ಇದು ಸರೋವರ, ಸಣ್ಣದು ಸರೋವರ ಆ್ಯಕ್ಚುಲಿ. ಇದು ಸರೋವರದಿಂದ ನಮಗೆ ಪವರ್ ಫುಲ್ಲು, ನಿಮಗೆ ಏನು ಬಿಸಿ ನೀರು ಇಲ್ಲಿಂದ ಮೇಲೆ ಎತ್ತಾ ಉಂಟು. ಆ್ಯಕ್ಚುಲಿ ನೋಡ್ತಾ ಇದ್ದೀರಾ, ಪವರಿಂದ ಮೇಲೆ ಎತ್ತಾ ಉಂಟು ಕಂಪ್ಲೀಟ್ ಬಿಸಿ ನೀರು. ಈ ಬಿಸಿ ನೀರು ಕೋಲಿಗೆ ಹೋಗಿ ಅಲ್ಲಿ ಪವರ್ ಆಗಿ ಕನ್ವರ್ಟ್ ಆಗ್ತದೆ. ಸೂಪರ್ ಆ್ಯಕ್ಚುಲಿ ಇದು ನೋಡಿ, ಇಲ್ಲಿಗೆ ಪವರ್ ಬರಬೇಕು, ಪವರ್ ಇಲ್ಲಿ ಎತ್ತುತ್ತೆ, ನೀರು ಎತ್ತುತ್ತಾ ಉಂಟು. ನೀರೀಗ ಸದ್ಯಕ್ಕೆ ಎತ್ತುತ್ತಾ ಇಲ್ಲ, ಸಾಕಾಗ್ತಾ ಇಲ್ಲ, ಎತ್ತುತ್ತಾ ಇದೆ ಬಟ್ ಸ್ಟಾಪ್, ಇಲ್ಲಿ ಫುಲ್ ಆಗ್ತಾ ಇಲ್ಲ, ಆಯಿತಾ? ಪೈಪಲ್ಲಿ ಎತ್ತುತ್ತಾ ಉಂಟು, ಎತ್ತುತ್ತಾ ಉಂಟು, ಎತ್ತುತ್ತಾ ಉಂಟು. ಬಟ್ ಅಷ್ಟು 3 ಜನ್ರೇಟರ್ ಇದೆಯಲ್ಲ, 3 ಜನ್ರೇಟರ್ಗಳು ತುಂಬಾ ತೊಗೊಳುತ್ತೆ, ಸ್ವಲ್ಪ ಕಷ್ಟ, ತೊಂದರೆ ಇಲ್ಲ.
ಇರಲಿ, ಸದ್ಯಕ್ಕೆ ನೋಡಿಕೊಂಡೆ ಈ ಕಡೆ ಎಲ್ಲೂ ಬರಬಾರ್ದು, ತುಂಬ ಡೇಂಜರಸ್ ಪ್ಲೇಸ್ ಆ್ಯಕ್ಚುಲಿ ಇದು. ಇಲ್ಲಿ ಎಲ್ಲ ಪ್ರಾಣಿಗಳಿರುತ್ತೆ ಆ್ಯಂಡ್ ವಿಷಯುಕ್ತ ಏನು ಗಿಡಗಳುಂಟು. ಇದು ನಿಮಗೆ ಗೊತ್ತಿರೋ ಹಾಗೆ ಏಲಿಯನ್ಸ್ ಪ್ಲ್ಯಾನೆಟ್ ಆಯ್ತಾ, ನಾನು ಮುಂಚೆನೇ ಹೇಳಿದ್ದೇನೆ ಏಲಿಯನ್ಸ್ ಪ್ಲ್ಯಾನೆಟ್ ಆ್ಯಕ್ಚುಲಿ ಇದು. ಅಯ್ಯೋ ಸಖತ್ ಡೇಂಜರಸ್. ಇಲ್ಲೊಂದು ಯಾವುದೋ ಒಂದು ಏಲಿಯನ್ಸಿದ ವಸ್ತು ಉಂಟು ಕರ್ಮ, ಅದಿದ್ದರೆ ಮಾತ್ರ ಸ್ವಲ್ಪ ಡೇಂಜರಸ್. ಒಂದು ಸಿಕ್ಕಿದರೆ ಅದನ್ನು ರಪ್ಪದ್ದು ಹಿಡಿದು ಸಾಯಿಸ್ಬಿಡ್ಬೇಕು. ಓಹ್ ಓಹ್, ಮೇ ಬಿ ಇದೆ ಅನಿಸುತ್ತೆ, ಯಾವುದೋ ಇದೆ ಬಟ್ ಇದೆ ಅನಿಸುತ್ತಲ್ಲ. ಎಸ್ ಎಸ್ ಎಸ್, ನೋಡಿ ಅದು ಎಲೆ ಎಲೆ ನೋಡಿ, ಎಲೆ ನೋಡಿ, ತುಂಬ ಡೇಂಜರಸ್ ಆ್ಯಕ್ಚುಲಿ ಅದು. ಡೇಂಜರಸ್ ಕೆಮಿಕಲ್ ಏನು ರಿಲೀಸ್ ಮಾಡುತ್ತೆ. ಎಸ್ 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 ಎಸ್, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೋಡಿ ಆ ಏರಿಯಾ ಕಂಪ್ಲೀಟಾಗಿ ಆರೆಂಜ್ ಆಯಿತು, ಸಾರಿ ಎಲ್ಲೋ ಎಲ್ಲೋ ಕಲರ್ ಆಯಿತು. ವೆರಿ ಡೇಂಜರಸ್ ಆ್ಯಕ್ಚುಲಿ ಅದು, ತುಂಬ ಡೇಂಜರಸ್ ಆ್ಯಕ್ಚುಲಿ. ಅದು ಹೋಗಬಾರ್ದು, ನಮಗೆ ಕೆಪಾಸಿಟಿ ಇದ್ದರೆ ಮಾತ್ರ ಹೋಗಬೇಕು. ಅದನ್ನು ಸಾಯಿಸ್ಬೋದು ಅನ್ನೋದು ಒಂದು ನಮ್ಮ ಹತ್ರ ಮೈಂಡಲ್ಲಿ ಫುಲ್ಲು ಕಾನ್ಫಿಡೆಂಟ್ ಆಗಿದ್ದರೆ ಮಾತ್ರ ಹೋಗ್ಬೋದು. ಆ ಏರಿಯಾನ ಕಂಪ್ಲೀಟಾಗಿ ಆರೆಂಜ್ ಆಯಿತು, ಅಲ್ಲಿ ಇದ್ದರೆ ಮಾತ್ರ ಪಕ್ಕ ಸಾಯ್ಬೋದು, ಯಾಕಂದರೆ ಅಷ್ಟು ಡೇಂಜರಸ್ ಪ್ಲೇಸ್ ಆ್ಯಕ್ಚುಲಿ ಅದು. ಅದು ಗಿಡನೊಂಥರ ಡೇಂಜರಸ್ ಆ್ಯಕ್ಚುಲಿ, ಏಲಿಯನ್ಸ್ ಆ್ಯಕ್ಚುಲಿ ರಿಲೇಟೆಡ್. ಅದು ಸುಮ್ಮನೆ ನಮಗೆ ಬೇಡ, ಆಚೆ ಹೋಗೋದು ಬೇಡ, ಅಂದರೆ ಸಾಯಿಸೋಕೆ ಆಗುತ್ತೆ ಅಂತ ಏನಿದೆಲ್ಲ ಹೋಗ್ಬೋದು, ಆಯಿತಾ, ಇಲ್ಲಾಂದರೆ ಬೇಡ. ಎಸ್, ನಾನೀಗ ಫುಲ್ಲು ಇದಕ್ಕೆ ಪ್ಲೇಟ್ ಹಾಕ್ತಾ ಇದ್ದೇನೆ. ಆ್ಯಂಡ್ ಇಲ್ಲಿ ದೊಡ್ಡದಾಗಿ ನಮಗೊಂದು ಕಂಪನಿ ಮಾಡ್ತೀವಿ, ಕಂಪನಿ ಅಲ್ಲ ಸಾರಿ, ಪ್ರೊಡಕ್ಷನ್ ಆಗುವಂಥದ್ದು ಸಿಮೆಂಟ್ ಪ್ರೊಡಕ್ಷನ್ ಆಯಿತಾ. ಸಿಮೆಂಟ್ ಪ್ರೊಡಕ್ಷನ್ ಇಲ್ಲೇ ಆ್ಯಂಡ್ ಸ್ಟೋರೇಜ್ ಕೂಡ ಇಲ್ಲೇ, ಇಲ್ಲಿಂದ ಎಲ್ಲೂ ಹೋಗಲ್ಲ. ನಾನು ರಪ್ಪ ರಪ್ಪ ಸ್ಟೋರೇಜ್ ಒಂದು ಇದು ಮಾಡ್ತಾನೆ ಇದು. ಆ್ಯಂಡ್ ಇದು ಮೈನಿಂಗ್, ಆ್ಯಕ್ಚುಲಿ ಮಾಡಿರೋಂಥದ್ದು ಮೈನಿಂಗ್ ಆಯಿತಾ. ಮೈನಿಂಗಿಂದ ನನಗೆ ಸಿಮೆಂಟ್ ಪ್ರೊಡಕ್ಷನ್ ಆಗಬೇಕು ಅಂತಂದರೆ ಇಲ್ಲಿಂದ ರಿಸೋರ್ಸನ್ನು ಮೇಲೆತ್ತಿ ನಾನು ಈ ಮಿಷಿನ್ಸ್ಗೆ ಹಾಕಬೇಕು. ಮಿಷಿನ್ನಿಂದ ನಾನು ಏನಪ್ಪ ಸಿಮೆಂಟಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು ಆಯಿತಾ. ಸದ್ಯಕ್ಕೆ ನೋಡಿಕೊಂಡು ಮೂರು ಮೆಷಿನ್ಸನ್ನು ಹಾಕಬೇಕು ಅಂತ ಪ್ಲ್ಯಾನಿಂಗ್ ಇದೆ. ಯಾಕಂತ ಹೇಳಿದರೆ ರೀಸನ್ ಇಷ್ಟೇ, ಇಲ್ಲಿ ಸ್ಪೇಸ್ ತುಂಬ ಇದೆ ಮತ್ತು ವೇಸ್ಟ್ ಆಗ್ಬೋದು. ಮೂರು ಇದ್ದರೆ ತುಂಬ ಫಾಸ್ಟಾಗಿ ಸಿಮೆಂಟ್ ರೆಡಿ ಆಗುತ್ತೆ, ಇಲ್ಲಾಂದರೆ ಸಿಮೆಂಟ್ ನಿಮಗೆ ತುಂಬ ಸ್ಲೋ. ಅದಕ್ಕೋಸ್ಕರ ನಾನು ಈಗ ಒಂದೇ ಫ್ಯಾಕ್ಟ್ರಿ ಹಾಕ್ಕೊಂಡ್ರೆ, ಒಂದೇ ಮಿಷಿನ್ ಹಾಕ್ಕೊಂಡ್ರೆ ತುಂಬ ಸ್ಲೋ ಆಗಿ ರನ್ ಆಗುತ್ತೆ ಸಿಮೆಂಟ್. ಸಿಮೆಂಟ್ ಬೇಗ ಆಗಲ್ಲ, ತುಂಬ ಸ್ಲೋ ಆಗಿ ಸಿಮೆಂಟ್ ಕನ್ವರ್ಟ್ ಆಗ್ತಾ ಇರುತ್ತೆ. ಯಾವುದು ರಿಸೋ ಮೈನ್ ರಿಸೋರ್ಸಿಂದ ತೆಗೆದು ಅದು ಕನ್ವರ್ಟ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳ್ಳೋದು ಸಿಮೆಂಟ್ ಆಯಿತಾ. ಅದಕ್ಕೋಸ್ಕರ ಒಂದರಿಂದ ನಾವು ಸ್ಪ್ಲಿಟ್ ಮಾಡಿ ಮೂರು ಮಾಡಬೇಕು. ಮೂರಿಂದ ರಿಟರ್ನ್ ಫ್ಯಾಕ್ಟ್ರಿ ಮಿಷಿನ್ಸಿಗೆ ಹೋಗಿ ಆ್ಯಂಡ್ ನೋಡ್ತಾ ಇದ್ದಾರೆ, ಮೂರನ್ನು ಸ್ಪ್ಲಿಟ್, ಒಂದನ್ನು ಸ್ಪ್ಲಿಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಸಪ್ರೇಟ್ ಸಪ್ರೇಟ್ ಹೋಗುತ್ತೆ. ಅಲ್ಲಿಂದ ಬಂದು ನಿಮಗೆ ಡೈರೆಕ್ಟಾಗಿ ಮೂರು ಮಿಷಿನ್ಸಲ್ಲಿ ಅಟ್ ಎ ಟೈಮ್ ರನ್ ಆಗುತ್ತೆ ಆ್ಯಂಡ್ ಸಪ್ರೇಟ್ ಸಪ್ರೇಟ್ ಹೋಗಿ ಅಟ್ ಎಟ್ ರನ್ ಆಗುತ್ತೆ. ನಂತರ ಸೇಮ್ ಸೇಮ್ ಒಂದೇ ಲೆಕ್ಕ ನಮಗೆ ಸ್ಟೋರೇಜ್ ಆಗಬೇಕು ಆಯಿತಾ. ಆವಾಗ ನಮಗೇನಾಗುತ್ತೆ ಅಂತೇಳಿದರೆ ಬೇಗ ಬೇಗ ಪ್ರೊಡಕ್ಷನ್ ಆದಾಗ ಆಗುತ್ತೆ, ಮತ್ತು ನಿಮಗೆ ತುಂಬ ಪ್ರೊಡಕ್ಷನ್ ಆಗುತ್ತೆ. ಸಿಮೆಂಟ್ ನಮಗೆ ಸಿಮೆಂಟ್ ತುಂಬ ಬೇಕಾಗುತ್ತೆ, ಕೆಲವೊಂದ್ಸಲ ಸಿಗೋದೇ ಇಲ್ಲ, ಕಷ್ಟ. ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ನಾನು ಫ್ಯಾಕ್ಟ್ರಿನ ಮಿಷಿನ್ಸ್ ಎಲ್ಲ ಕನೆಕ್ಷನ್ಸ್ ಮಾಡಿ ಆಯಿತು, ಬಟ್ ಪವರ್ ಸಪ್ಲೈ ಕೊಟ್ಟಿಲ್ಲ ಆ್ಯಂಡ್ ಇವಾಗ ಕೊಡಲೇಬೇಕು, ಯಾಕಂದರೆ ಕನೆಕ್ಷನ್ಸ್ ಮಾಡಿ ಇಟ್ಟಿದ್ದಾರೆ ಬಟ್ ಕೊಟ್ಟಿಲ್ಲ. ಓಕೆ, ಆ್ಯಂಡ್ ಗೈಸ್ ಯಾರಾದರೂ ಲೈಕ್ ಮಾಡಿರೋದ ಲೈಕ್ ಮಾಡ್ಕೊಳ್ಳಿ. ಆ್ಯಂಡ್ ಕೆಲವರಿಗೆ ಗೇಮ್ ಇಷ್ಟ ಆಗ್ಬೋದು, ಆಗದೇನೂ ಇರ್ಬೋದು, ಬಟ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಅರ್ಥ ಆದರೆ ಪಕ್ಕ ಇಷ್ಟ ಆಗಿಯೇ ಆಗುತ್ತೆ, ಬಟ್ ಇದ್ರದ್ದು ಸ್ವಲ್ಪ ಬೇಸಿಕ್ ನಾಲೆಜ್ ಇರಬೇಕು ಆ್ಯಂಡ್ ಈ ಸೈನ್ಸ್ನ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು ಅಷ್ಟೇ, ಇಲ್ಲಾಂದರೆ ಅರ್ಥ ಆಗಲ್ಲ ಏನು ತಲೆಬುಡ ಅಂತೇಳಿ. ಆ್ಯಂಡ್ ಇದು ಫ್ಯಾಕ್ಟ್ರೀಸ್ಗಳು, ನಾವು ಒಂದು ಏಲಿಯನ್ಸ್ ಪ್ಲ್ಯಾನೆಟಲ್ಲಿ ಹೋಗಿ ಫ್ಯಾಕ್ಟ್ರೀಸನ್ನು ಬಿಲ್ಡ್ ಮಾಡುವಂಥದ್ದು. ಆ್ಯಂಡ್ ನಮ್ಮ ಏನು ನಮ್ಮ ಏನು ನಮ್ಮನ್ನು ಕಳಿಸಿರುವಂಥ ಓನರ್ಸ್ ಇರ್ತಾರೆ ನೋಡಿ, ಅವರು ಕೆಲವೊಂದು ಕಂಪನಿ ಏನು ಪ್ರೊಡಕ್ಷನ್ಸನ್ನು ಕೇಳ್ತಾ ಇರ್ತಾರೆ, ಕೆಲವೊಂದು ಪ್ರೊಡಕ್ಟನ್ನು ಕೇಳ್ತಾ ಇರ್ತಾರೆ, ಪ್ರೊಡಕ್ಷನ್ಸ್ ಅಲ್ಲ ಪ್ರೊಡಕ್ಟನ್ನು ಕೇಳ್ತಾ ಇರ್ತಾರೆ. ನಾವು ಅದನ್ನು ರೆಡಿ ಮಾಡಿ ಎಲಿವೇಟರ್ ಮುಖಾಂತರ ಸಪ್ಲೈ ಮಾಡ್ಬೋದು, ನಮ್ಮ ಟಾರ್ಗೆಟ್. ಇದಕ್ಕೋಸ್ಕರ ನಾವು ಇಲ್ಲಿ ಕೆಲಸ ಮಾಡ್ತಾ ಇರ್ತವೆ ಅಷ್ಟೇ. ಸಿಂಪಲ್ ವಿಷಯ, ಸಿಂಪಲ್ ಆಗಿ ಬೇಸಿಕ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಾದರೆ ಅಷ್ಟೇ, ನಮ್ಮನ್ನು ಡೈರೆಕ್ಟಾಗಿ ಇದೊಂದು ಏಲಿಯನ್ ಪ್ಲಾನೆಟಿಗೆ ಹಾಕಿರ್ತಾರೆ. ಇಲ್ಲಿರೋ ರಿಸೋರ್ಸನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಬೆಳೀತೇವೆ ಅದರ ಮೇಲೆ ಡಿಪೆಂಡ್ ಅಷ್ಟೇ. ಅದರ ಮೇಲೆ ನಾವು ಇನ್ಕಮ್ ಮಾಡ್ತಾ ಇರ್ಬೋದು, ಎಲ್ಲ ಮಾಡ್ಬೋದು ಅಷ್ಟೇ. ಅದರ ಮೇಲೆ ನಾವು ಇಲ್ಲಿ ಬದುಕ್ಬೋದು ಅಷ್ಟೇ, ಇಲ್ಲಾಂದರೆ ಎಸ್ಕೇಪ್, ಇಲ್ಲಿಂದ ಮತ್ತೆ ಆಚೆಚೆ ಹೋಗೋದಕ್ಕಾಗಲ್ಲ. ಸದ್ಯಕ್ಕೆ ನೋಡಿಕೊಂಡೆ ಮೂರು ಸ್ಟೋರೇಜನ್ನು ಮಾಡ್ಕೊಂಡಿದ್ದೇನೆ ಆ್ಯಂಡ್ ಸಿಮೆಂಟ್ ಪ್ರೊಡಕ್ಷನ್ಸ್ ಆಗುತ್ತೆ, ಬರ್ತಾ ಉಂಟು ನೋಡಿ. ಡೈರೆಕ್ಟಾಗಿ ಮೂರಲ್ಲಿ ಸಪ್ರೇಟ್ ಸಪ್ರೇಟ್ ಬೀಳ್ತಾ ಇರುತ್ತೆ ನಮಗೆ, ಮೂರಲ್ಲಿ ಕಂಟೈನರ್ಸಲ್ಲಿ ಬೀಳ್ತಾ ಇರುತ್ತೆ. ನಂತರ ಏನಪ್ಪ ಅಂತ ಹೇಳಿದರೆ ಅದು ಫುಲ್ ಆದಮೇಲೆ ಇನ್ನೊಂದು ಕಂಟೈನರ್ಸನ್ನು ಮಾಡ್ಬೋದು, ತೊಂದರೆ ಇಲ್ಲ, ಅದು ಬೇಕು ಅಂತಿಲ್ಲ. ಆ್ಯಂಡ್ ಮೂರು ಫುಲ್ ಆದರೆ ನಮಗೆ ಬೆಸ್ಟ್, ನಮಗೆ ಬೇಕಾದಾಗ ಕಂಟೈನರ್ಸನ್ನು ತೆಗಿತಾ, ಯಾವುದು ಸಿಮೆಂಟನ್ನು ತೆಗಿತಾ ಇರ್ಬೋದು ಅಲ್ಲಿಂದ. ನಮಗೆ ಈಗ ಸದ್ಯಕ್ಕೆ ತೊಂದರೆ ಇಲ್ಲ, ಬೇಕಾದಷ್ಟು ಉಂಟು, ಬಟ್ ಅಲ್ಲಿ ಮಾತ್ರ ಸ್ವಲ್ಪ ತುಂಬಾ ಕಮ್ಮಿ ಉಂಟು, ತುಂಬ ಕಷ್ಟ ಆಗುತ್ತೆ, ಕೆಲವೊಂದ್ಸರಿ ಸಿಮೆಂಟ್ ಸಿಗೋದಿಲ್ಲ. ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡೆ ಔಷ್ ಓ ಕಂತ್ರಿ ಬಾ ಡಬ್ಬ ಎಲ್ಲಿ ಹೋಯ್ತು, ತಪ್ಪಿಸ್ಕೊಂಡಿದೆ. ಬರಲಿ ಬರಲಿ, ಕಲಿಸ್ತೇನೆ, ನಿಜ ಕಲಿಸ್ತೇನೆ ಅದಕ್ಕೆ. ನಮಗೆ ಹೊಡಿತಾ ಉಂಟು ಅಂತ ಹೇಳಿದರೆ ಬರಲಿ 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 ಬರ್ಲಿ. ಎಸ್, ಓ ಮೈ ಗಾಡ್, ಕುಟ್ಟುತ್ತ ಉಂಟು, ಕುಟ್ಟು ಬಾ ಬಾ
ಎಸ್ ಎಸ್ ಅದು ಅದು ಫಿನಿಶ್. ಬರಲಿ, ನಾವೇನು ಫೈಟ್ ಮಾಡಲಿ ಹೋದಲ್ಲ, ಅದೇ ಬಂದದ್ದು ನಮ್ಮ ಮುದಕ್ಕೆ ಕರ್ಮಕ್ಕೆಂದು. ಸತಿತ ಸತ್ತಿದೆ ಬಿಡಿ, ನಾನಂತೂ ಫೈಟ್ ಮಾಡಲಿ ಹೋಗಿಲ್ಲ, ಅದೇ ಬಂದಿರೋದು. ನನಗೆ ಬೇರೆ ಆಪ್ಷನ್ ಇಲ್ಲ, ಆತ್ಮರಕ್ಷಣೆ, ಆತ್ಮರಕ್ಷಣೆಗೋಸ್ಕರ ಹೊಡೆದಿರೋದು ಅಷ್ಟೇ, ಸಿಂಪಲ್. ಆ್ಯಂಡ್ ನೋಡಿಕೊಂಡ್ರೆ ಇಲ್ಲಿ ಪ್ಲೇಟ್ಸನ್ನು ಹಾಕ್ತಾ ಇದ್ದಾನೆ. ಈ ಪ್ಲೇಟ್ಸಲ್ಲಿ ಹಾಕೊಳ್ಳೇಬೇಕಾಗುತ್ತೆ, ಯಾಕಂದರೆ ಇಲ್ಲಿರೋ ಲೆವೆಲ್ಸ್ ಗ್ರೌಂಡ್ ಕ್ಲಿಯರ್ ಆಗಿ ಅಷ್ಟೊಂದು ಇರೋದಿಲ್ಲ ಲೆವೆಲಾಗಿ, ಏನೇನು ಅಂಕುಡೊಂಕು ಇರುತ್ತೆ. ಆ್ಯಂಡ್ ಜೊತೆಗೆ ನಿಮಗೆ ಫ್ಯಾಕ್ಟ್ರಿ ಬಿಲ್ಡ್ ಮಾಡುವಾಗ ನಮಗೆ ಇಲ್ಲೆಲ್ಲ ಏನು ಟ್ರಕ್ಗಳ ಓಡಾಡ್ಬೋದು, ಮುಂದೆ ಯಾವತ್ತಾದರೂ ಟ್ರೈನ್ಗಳು ಓಡಾಡ್ಬೋದು, ಆವಾಗ ಇದೆಲ್ಲ ಬೇಕಾಗುತ್ತೆ. ಸದ್ಯಕ್ಕೆ ನಾವು ಗ್ರೌಂಡ್ ಫ್ಲೋರಲ್ಲೇ, ಅಂದರೆ ಲೆವೆಲ್ ಗ್ರೌಂಡ್ ಲೆವೆಲಲ್ಲೇ ಕಂಪನಿಗಳನ್ನ ಮಾಡ್ತಾ ಇದ್ದಾವೆ, ಫ್ಯಾಕ್ಟ್ರೀಸನ್ನ ಮಾಡ್ತಾ ಇದ್ದಾವೆ. ಆ್ಯಂಡ್ ಮುಂದೆ ಗೊತ್ತಿಲ್ಲ, ದೊಡ್ಡ ದೊಡ್ಡದಾಗಿ ಮೇಲೆ ಮೇಲೆ ತಗೊಂಡು ಹೋಗ್ಬೋದು. ಆ್ಯಂಡ್ ನೋಡಬೇಕು ಯಾವ ರೀತಿ ಅಂತೇಳಿ. ಜಸ್ಟ್ ನೋಡಿಕೊಂಡೆ ಪವರ್, ಸಾರಿ ಪವರ್ ಅಲ್ಲ, ವಾಟ್ರ್ ಯಾಕೋ ಡೌನ್ ಇದೆ, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಅಲ್ಲಿ ಕೂಡ ಅಷ್ಟು ನಾನು ಅಬ್ಸರ್ವ್ ಮಾಡಿದ್ದೇನೆ, ಬಟ್ ಅಷ್ಟೊಂದು ನೀರನ್ನು ಮೇಲೆತ್ತೋದಕ್ಕೆ ಆಗ್ತಾ ಇಲ್ಲ ಅನ್ಸುತ್ತೆ. ನೋಡಿ, ಇಲ್ಲಿಗೆಲ್ಲ ಬರ್ತಾನೆ ಇಲ್ಲ ನೀರು. ಆ್ಯಕ್ಚುಲಿ 3 ಜನ್ರೇಟರ್ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ್ಯಂಡ್ ನನ್ನ ಪಕ್ಕ ನೋಡಿಕೊಂಡೆ 3 ಜನ್ರೇಟರಲ್ಲಿ ಬೇಕಾಗುವಷ್ಟು ಪವರ್ ಬರ್ತಾ ಇಲ್ಲ ಅನ್ಸುತ್ತೆ. ಆ್ಯಂಡ್ 320 ಹತ್ರ ಏನೋ ಪವರ್ ಬರಬೇಕು, ಬಟ್ ಇಲ್ಲಿ ಬರ್ತಾ ಇದೆ ವಾಟ್ರ್ ಕರೆಕ್ಟಾಗಿ, ಬಟ್ ಅಲ್ಲಿ ಯಾಕೋ ಮುಟ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ನೋಡ, ಏನೋ ಕತೆ ಇರಬೇಕು ಮಾತ್ರ. ಎಸ್, ಇರಲಿ, ಸದ್ಯಕ್ಕೆ ನೋಡಿಕೊಂಡ್ರೆ ನನಗೆ ಇದನ್ನು ಜಾಸ್ತಿ ಥಿಂಕ್ ಮಾಡಲಿಕ್ಕೆ ನನಗೂ ಅದರ ಬೇಸಿಕ್ ಜಾಸ್ತಿ ನಾಲೆಜ್ ಇಲ್ಲ, ಬೇಸಿಕ್ ನಾಲೆಜ್ ಇರುವಂಥದ್ದು. ಓಕೆ, ಸದ್ಯಕ್ಕೆ ನೋಡ್ಕೊಂಡು ಎಲ್ಲ ಫಿನಿಷ್ ಆಯಿತು. ನಮಗೆ ಏನು ಬೇಸಿಕ್ ಆಗಿತ್ತು ನಾನು ಎಲ್ಲ ನಿಮಗೆ ತೋರಿಸ್ತೇನೆ, ಲಾಸ್ಟ್ ಟೈಮ್ ತುಂಬ ದಿನ ಆಯ್ತಲ್ಲ ಅದಕ್ಕೋಸ್ಕರ. ಆ್ಯಂಡ್ ನೋಡ್ಕೊಂಡು ನೋಡಿ, ಇದು ಅಂತೂ ಜನ್ರೇಟ್ ಸದ್ಯಕ್ಕೆ ಯೂಸೇ ಇಲ್ಲ, ಯಾಕಂದರೆ ಅದರಲ್ಲಿ ಇರುವಂಥದ್ದು ಯೂಸ್ ಆಗ್ತಾ ಇಲ್ಲ, ಬಟ್ ಬರ್ನ್ ಆಗ್ತಾ ಇದೆ ಅಷ್ಟೇ. ಬರ್ನರ್ ಆ್ಯಕ್ಚುಲಿ ಅದು ಬರ್ನರ್ ಇದು ಮಾಡುವಂಥದ್ದು. ಆ್ಯಂಡ್ ಇದು ಬಂದು ನಿಮಗೆ ಇನೋವೇಷನ್ ಮಾಡುವಂಥ ಪ್ಲೇಸ್ ಆ್ಯಕ್ಚುಲಿ ಇದು. ಇಲ್ಲಿ ನಮಗೆ ಕೆಲವೊಂದು ಅನ್ಲಾಕ್ಸು ಲಾಕ್ಗಳು ಅನ್ಲಾಕ್ ಆಗುತ್ತೆ, ಆ್ಯಂಡ್ ರಿಸರ್ಚ್ ಥರ ಮಾಡಬೇಕಾಗುತ್ತೆ. ಇಲ್ಲಿ ರಿಸರ್ಚ್ ಥರ ಮಾಡಿಬಿಟ್ಟು ಕೆಲವೊಂದು ವಿಷಯನ ನಾವು ಹೊಸ ಹೊಸ ಐಟಮ್ಸ್ಗಳನ್ನ ಹುಡುಕ್ತಾ ಹೋಗಬೇಕಾಗುತ್ತೆ. ಸದ್ಯಕ್ಕೆ ನೋಡ್ತಾ ಇದ್ದೀರಾ, ಆ್ಯಂಡ್ ಯಾವುದೋ ಸಿಗುತ್ತೆ ಅಂತ ನೋಡ್ತಾ ಇದ್ದೀನಿ. ನಮ್ಮ ಹತ್ರ ಇರುವಂಥ ಐಟಮ್ಗಳಲ್ಲಿ ಕೆಲವೊಂದನ್ನು ಅನ್ಲಾಕ್ ಮಾಡ್ತಾ ಹೋಗಬೇಕು, ಆಗಿದ್ದರೆ ಮಾತ್ರ ನಮಗೆ ಹೊಸ ಹೊಸ ಏನು ಅಪ್ಡೇಟ್ಸ್ಗಳು ಸಿಗ್ತಾ ಹೋಗುತ್ತೆ. ಸದ್ಯಕ್ಕೆ ನೋಡಿಕೊಂಡ್ರೆ ಕೇಬಲ್ಸ್ ಎಲ್ಲ ಫುಲ್ ಆಗ್ತಾ ಉಂಟು, ಆ್ಯಂಡ್ ನಿಮಗೆ ವೈರ್ ಕೂಡ ಫುಲ್ ಆಗ್ತಾ ಉಂಟು. ಅಲ್ಲಿಂದ ಶಿಫ್ಟ್ ಈ ಕಡೆ ಆಗ್ತಾ ಉಂಟು ಸದ್ಯಕ್ಕೆ ನೋಡ್ಕೊಂಡ್ರಲ್ಲ. ಆ್ಯಂಡ್ ಆಯಿತು, ಸದ್ಯಕ್ಕೆ ಇವತ್ತಿಗೆ ಇಷ್ಟೇ, ಇವತ್ತಿಗಲ್ಲ ಸಾರಿ, ನಮ್ಮ ಕೆಲಸ ಇಷ್ಟೇ. ಆ್ಯಂಡ್ ಇನ್ನೂ ತುಂಬ ದೊಡ್ಡ ಕೆಲಸ ಉಂಟು, ಆದಷ್ಟು ಬೇಗ ಒಂದು ಅಪ್ಡೇಟ್ ತರಬೇಕು. ನಾನು ಅಪ್ಡೇಟ್ ತರಬೇಕು ಅಂತ ಆದರೆ ನನಗೊಂದು ಸ್ವಲ್ಪ ಟೂಲ್ಸ್ಗಳು ಬೇಕಾಗುತ್ತೆ, ಟೂಲ್ಸ್ ಕೆಲವೊಂದು ಐಟಮ್ಸ್ಗಳು ಬೇಕಾಗುತ್ತೆ. ಆ್ಯಂಡ್ ನನಗೊಂದು ಸೂಪರ್ ಪ್ಲೇಟ್ ಮತ್ತು ಕರೆಕ್ಟ್ ಅಲ್ಲ, ಎಸ್, ಆ್ಯಂಡ್ ರೋಟೇಟರ್ ಬೇಕಾಗುತ್ತೆ, ರೋಟರ್, ಎಸ್. ಆ್ಯಂಡ್ ನೋಡಿಕೊಂಡ್ರೆ ಸ್ಕ್ರೂ ಎಲ್ಲ ಕರೆಕ್ಟಾಗಿದೆ, ತೊಂದರೆ ಇಲ್ಲ. ಇಲ್ಲಿ ಒಂದು ಕಂಪನಿಯಲ್ಲಿ ಇಲ್ಲೊಂದು ಮಿಷಿನ್ ಹಾಕಿದರೆ ಬೆಸ್ಟ್ ಅನಿಸುತ್ತೆ, ಯಾಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಇಲ್ಲೊಂದು ಮಿಷಿನ್ ಹಾಕ್ತೇನೆ ನಾನು, ಯಾಕಂದರೆ ಅಲ್ಲಿ ಮಿಷಿನ್ಸಲ್ಲಿ ಬಂದಿರುವ ಏನು ಐರನ್ ರಾಡ್ಸ್ ಇರುತ್ತಲ್ಲ, ಈ ರಾಡ್ಸು ಸ್ಕ್ರೂ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ, ಅಂದರೆ ಸಾಕಾಗಲ್ಲ, ಸ್ಕ್ರೂ ನಮಗೆ ತುಂಬ ಬೇಕಾಗುತ್ತೆ, ತುಂಬ ವಿಷಯಗಳಿಗೆ ಸ್ಕ್ರೂ ಬೇಕೇ ಬೇಕು. ಆ್ಯಂಡ್ ಎರಡು ಮಿಷಿನ್ಸಲ್ಲಿ ನಾನು ಸ್ಕ್ರೂವನ್ನು ರೆಡಿ ಮಾಡ್ತೇನೆ, ಎರಡು ಮಿಷಿನ್ಸ್ ಹಾಕ್ತೇನೆ ಸ್ಕ್ರೂಗೆ, ಆವಾಗ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನಿಸುತ್ತೆ. ಅಂದರೆ ಎರಡು ಜಾಗದಲ್ಲಿ ಎಟ್ ಎ ಟೈಮ್ ಸ್ಕ್ರೂವನ್ನು ನಾವು ಪ್ರೊಡಕ್ಷನ್ಸು ಮಾಡಬಹುದು. ಸದ್ಯಕ್ಕೆ ನೋಡಿಕೊಂಡ್ರೆ ಸ್ಕ್ರೂ ಪ್ರೊಡಕ್ಷನ್ಸನ್ನು ಎರಡು ಇದಕ್ಕೆ ಇದು ಮಾಡ್ತಾನೆ. ಸದ್ಯಕ್ಕೆ ಪ್ರೆಸೆಂಟ್ ಇರುವಂಥದ್ದು ಒಂದೇ, ಈಗ ಎರಡನೇದು ಹಾಕ್ತಾ ಇದ್ದೇನೆ ನಾನು, ಸ್ಕ್ರೂ ಪ್ರೊಡಕ್ಷನ್ ಮಾಡುವಂಥ ಮಿಷಿನ್ಸ್ ಆ್ಯಕ್ಚುಲಿ ಇದು. ಓಕೆ, ಆ್ಯಂಡ್ ಓಕೆ ಅಲ್ಲ, ಇಲ್ಲಿ ಕರೆಕ್ಟ್ ಇರಲಿ, ಈ ಲೈನ್ಸ್ ಕರೆಕ್ಟ್ ಉಂಟು ಅನ್ಸುತ್ತೆ. ಎರಡು ಸಾಕು ನಮಗೆ ಸದ್ಯಕ್ಕೆ, ಎರಡು ಸಾಕು. ಆ್ಯಂಡ್ ಕನೆಕ್ಷನ್ಸ್ ಕೊಡುವ, ಮತ್ತು ಸ್ಪ್ಲಿಟರಲ್ಲೆಲ್ಲ ನಾವು ಸ್ಪ್ಲಿಟರ್ ಯೂಸ್ ಮಾಡಬೇಕಾ ನೋಡುವ. ಕನ್ವೇರ್ ಬೆಲ್ಟ್ ಮಾತ್ರ ಕರೆಕ್ಟಾಗಿ ಕೂತ್ಕೊಳ್ಬೇಕು, ಇಲ್ಲಾಂದರೆ ತುಂಬ ಕಷ್ಟ, ತುಂಬ ಇಡೀ ಮಿಷಿನ್ಸನ್ನೇ ತೆಗೆದು ರಿಟರ್ನ್ ಹಾಕಬೇಕಾಗುತ್ತೆ, ಕನ್ವೇರ್ ಬೆಲ್ಟ್ ಕೆಲವು ಸರಿ ಕೂತ್ಕೊಳ್ಳಲ್ಲ, ಅದೊಂದು ಸಮಸ್ಯೆ ಇದ್ದೇ ಇರುತ್ತೆ. ಬಟ್ ಎಲ್ಲಿಯಾದರೂ ಕೂತ್ಕೊಳ್ತೆ ಬಿಡಿ, ಇಲ್ಲಿಂದಲೂ ಕೂತ್ಕೊಳ್ತಾ ಇಲ್ಲ. ಆ್ಯಂಡ್ ಇಲ್ಲಪ್ಪ, ಯಾಕೋ ಕೂತ್ಕೊಳ್ತಾ ಇಲ್ಲ, ತೊಂದರೆ ಇಲ್ಲ, ತೆಗೆದು ರಿಟರ್ನ್ ಹಾಕಬೇಕು, ಕೂತ್ಕೊಳ್ಬಹುದು, ಏನೋ ಪ್ರಾಬ್ಲಮ್ ಇದೆ ಬಿಡಿ. ಎಸ್, ಈಗ ಕೂತ್ಕೊಳ್ತು ಅನಿಸುತ್ತೆ, ಈಗ ಕರೆಕ್ಟಾಗಿ ಕೂತ್ಕೊಳ್ಳೇಬೇಕು, ಯಾಕಂದರೆ ಲೈನ್ಸ್ ಅಂತೂ ಕರೆಕ್ಟಾಗಿ ಹಾಕಿದೆ ನಾನು. ಆ್ಯಂಡ್ ನೋಡಿಕೊಂಡ್ರೆ ಎಸ್, ಈಗ ಕರೆಕ್ಟಾಗಿರುತ್ತೆ, ಎಸ್ ಆಯ್ತಾಯ್ತಲ್ಲ. ಓಕೆ, ಆ್ಯಂಡ್ ಇದು ನಮಗೆ ಸ್ಕ್ರೂ ಪ್ರೊಡಕ್ಷನ್ ಮಾಡುವಂಥದ್ದು. ನೋಡಿ, ಒಂದಾಯಿತು, ಎರಡು ಆ್ಯಕ್ಚುಲಿ ಆಯಿತು, ಈಗ ಸ್ಟಾರ್ಟಿಂಗಲ್ಲಿ ಒಂದಿತ್ತು, ಈಗ ಎರಡನೇದಾಯಿತು. ಆ್ಯಂಡ್ ಇಲ್ಲಿ ಬಂದು ನಮ್ಮದು ಸ್ಪ್ಲಿಟರ್, ಕನ್ವೇರಡ್, ಇದೆಲ್ಲ ನಿಮಗೆ ಕನ್ವೇರ್ ಬೆಲ್ಟಲ್ಲೇ ಕನೆಕ್ಟ್ ಮಾಡುವಂಥದ್ದು. ಇದು ಜಂಕ್ಷನ್ ಥರ ಆಯ್ತಲ್ಲ. ಇಲ್ಲಿ ಏನಪ್ಪ ಅಂತ ಹೇಳಿದರೆ,
ಎರಡು ಸೈಡ್ ಅಥವಾ ಮೂರು ಸೈಡಿಂದ ಬಂದು ಒಟ್ಟಿಗೆ ಜಾಯ್ನ್ ಆಗುವಂಥದ್ದು. ಒಟ್ಟಿಗೆ ಜಾಯ್ನ್ ಆಗಿ ಜಂಕ್ಷನ್ ಥರ ನಿಮಗೆ ಜಾಯ್ನ್ ಆಗಿ ಇಲ್ಲಿಂದ ಕಂಟಿನ್ಯೂಸ್ ಆಗಿ ಒಂದೇ ಲೈನ್ಸಲ್ಲಿ ಹೋಗ್ತದೆ. ಆ್ಯಂಡ್ ಜೊತೆಗೆ ನನಗೆ ಸೆಕೆಂಡ್ ಎಮ್ ಕೆ ಸೆಕೆಂಡ್ ವರ್ಷನ್ಸು ಕನ್ವರ್ ಬೆಲ್ಟ್ ಹಾಕಿದ್ದಾನೆ. ಕನ್ವರ್ ಬೆಲ್ಟ್ ಸೆಕೆಂಡ್ ವರ್ಷನ್ ಆ್ಯಕ್ಚುಲಿ ಇದು. ಇದರಲ್ಲಿ ತುಂಬ ಎರಡು ಕನ್ವರ್ ಬೆಲ್ಟ್ ಇದು ಒಟ್ಟಿಗೆ ಜಾಯಿಂಟ್ ಮಾಡಿ ತುಂಬ ಲೋಡನ್ನು ತಗೊಳ್ಳೋಷ್ಟು ಕೆಪಾಸಿಟಿ ಇರುತ್ತೆ. ಅದಕ್ಕೋಸ್ಕರ ಇಲ್ಲಾಂದರೆ ನಿಮಗೆ ಔಟ್ ಸೈಡಿಂದ ಬರುವಾಗ ಸಿಂಗಲ್ ಸಿಂಗಲ್ ಬಂದಿರುತ್ತೆ, ಆ್ಯಂಡ್ ಇಲ್ಲಿ ಬರುವಾಗಲೂ ಸಿಂಗಲ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಅಲ್ಲಿಂದ ಸಿಂಗಲ್ ಸಿಂಗಲ್ ಬಂದು ಇಲ್ಲಿ ಡಬಲ್ ಆಗಬೇಕು ಅಂತ ಆದರೆ ಸ್ವಲ್ಪ ಪವರ್ಫುಲ್ ಆಗಿರೋ ಕನ್ವರ್ ಬೆಲ್ಟನ್ನು ಹಾಕಬೇಕು. ಈಗ ಇಲ್ಲಿ ಹಾಕಿರೋಂಥದ್ದು ಅದೇ ಸೇಮ್. ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡ್ರೆ ನಮಗೆ ಯಾವ ರೀತಿ ಬೇಕಿದ್ರೆ ಮೇಲ್ಗಡೆಯಿಂದ ಹಾರ್ಬೋದು. ಸೂಪರ್ ಆ್ಯಕ್ಚುಲಿ ಮೇಲ್ಗಡೆ ವ್ಯೂಸ್ ಎಲ್ಲ ನೋಡ್ಕೊಳ್ಬೋದು ಬರ್ಬೋದು ಸದ್ಯಕ್ಕೆ ನೋಡಿಕೊಂಡ್ರಲ್ಲ. ಆ್ಯಂಡ್ ಸದ್ಯಕ್ಕೆ ನಮಗೊಂದು ಅಪ್ಡೇಟ್ಸ್ ಉಂಟು, ಇಮ್ಮಿಡಿಯೇಟ್ ನಾನು ಅಪ್ಡೇಟ್ಸನ್ನು ಮಾಡಲೇಬೇಕು. ನಾನು ಅಪ್ಡೇಟ್ಸನ್ನು ಮಾಡೋದಕ್ಕೆ ಸ್ವಲ್ಪ ತುಂಬ ಸರ್ಕಸ್ ಮಾಡ್ತಾ ಇದ್ದೆ. ಆ್ಯಂಡ್ ಇದು ಬಂದು ನಿಮಗೆ ಟ್ರಾನ್ಸ್ಪೋರ್ಟೇಷನ್, ಆ್ಯಕ್ಚುಲಿ ಟ್ರಾನ್ಸ್ಪೋರ್ಟೇಷನ್ದು ವಿಷಯ ಆ್ಯಕ್ಚುಲಿ ಇದು. ಕಂಪ್ಲೀಟಾಗಿ ಇಲ್ಲಿ ಮಿಷಿನ್ಸ್ ಬರುತ್ತೆ, ಟ್ರಕ್ಕು ಕೂಡ ಬರುತ್ತೆ. ಒಂದು ನಮಗೆ ಇಲ್ಲಿವರೆಗೆ ಟ್ರಾನ್ಸ್ಪೋರ್ಟೇಷನ್ ವಿಷಯದಲ್ಲಿ ಅಷ್ಟೊಂದು ಏನು ಅಪ್ಡೇಟ್ ಸಿಕ್ಕಿರಲಿಲ್ಲ, ಬಟ್ ಫಸ್ಟ್ ಟೈಮ್ ಟ್ರಾನ್ಸ್ಪೋರ್ಟೇಷನ್ದು ಅಪ್ಡೇಟ್ ಸಿಗ್ತಾ ಇದೆ. ಆ್ಯಂಡ್ ಇದು ಬಂದು ಫಸ್ಟ್ ಬಂದು ಟ್ರಕ್ ಸ್ಟೇಷನ್ ಪ್ಲಸ್ ಟ್ರಕ್ ಅಷ್ಟೇ, ಎರಡೇ ಬಾರಿ ಬರುವಂಥದ್ದು. ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ಒಂದು ನಮ್ಮ ರಾಕೆಟ್ ಮೇಲ್ಗಡೆ ಹೋಗ್ತಾ ಉಂಟು. ರಾಕೆಟ್ ಅಲ್ಲ, ಆ್ಯಕ್ಚುಲಿ ಸಣ್ಣದೊಂದು ಸ್ಪೇಸ್ ಸ್ಟೇಷನ್ಗೆ ಹೋಗುವಂಥದ್ದು, ಒಂದು ಕನೆಕ್ಷನ್ಸ್ ಕೊಡುವಂಥದ್ದು, ಒಂದು ವಿಮಾನ ಥರ ಅಷ್ಟೇ ಸಣ್ಣದು. ಆ್ಯಕ್ಚುಲಿ ಇದು ಸುಮ್ಮನೆ ಸೀದಾ ಹೋಗುತ್ತೆ, ಅದು ಏನೋ ಅಪ್ಡೇಟ್ಸ್ ಇದ್ದರೆ ತರ್ತಾ ಇರುತ್ತೆ ಮೇಲ್ಗಡೆಯಿಂದ, ಅಷ್ಟೇ ಸಿಂಪಲ್, ಜಾಸ್ತಿ ಏನಿಲ್ಲ. ಆ್ಯಂಡ್ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಸದ್ಯಕ್ಕೆ ನಮಗೆ ಅಪ್ಡೇಟ್ ಸಿಕ್ಕಿರುವಂಥದ್ದು ಟ್ರಾನ್ಸ್ಪೋರ್ಟೇಷನ್ದು. ಆ್ಯಂಡ್ ಹಾಕಬೇಕು, ಟ್ರಾನ್ಸ್ಪೋರ್ಟೇಷನ್ ಹಾಕಬೇಕು. ಆ್ಯಂಡ್ ಅದರ ಅಪ್ಡೇಟ್ಸ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ಸದ್ಯಕ್ಕೆ ನೋಡ್ಕೊಂಡು ನಮ್ಗೆ ಇವಾಗ ಬಂದಿರುವಂಥದ್ದಲ್ಲ, ಇವಾಗ ಬಂದಿರೋ ಜಸ್ಟ್ ಹಾಕ್ತೇನೆ ನಾನು. ಆ್ಯಂಡ್ ನೋಡ್ತಾ ಇದ್ರೆ ಅದಕ್ಕೆ ಸ್ವಲ್ಪ ಮೆಟೀರಿಯಲ್ಸ್ ಬೇಕಾಗುತ್ತೆ, ರೋಟೇಟರ್ ಮತ್ತು ನಿಮಗೆ ಸೂಪರ್ ಪಲ್ ಪ್ಲೇಟ್ಸ್ ಕೂಡ ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಹಾಕಿದರೆ ಕರೆಕ್ಟ್ ಆಗುತ್ತೆ. ಆ್ಯಂಡ್ ಜಸ್ಟ್ ಅದು ಸ್ಟೇಷನ್ ಹಾಕ್ತಾ ಇದ್ದಾನೆ, ಟ್ರಕ್ ಸ್ಟೇಷನ್. ಆ್ಯಕ್ಚುಲಿ ಇದು ಟ್ರಕ್ ಸ್ಟೇಷನ್ ಆಗ್ತಾ ಇರುವಂಥದ್ದು, ಬಟ್ ಇದು ಯಾವ ರೀತಿ ವರ್ಕ್ ಆಗಬೇಕು, ಯಾವ ರೀತಿ ಅದರ ಸ್ವಲ್ಪ ವರ್ಕ್ ವಿಷಯಗಳು ತುಂಬ ಬೇರೆ ಇದೆ. ನಾರ್ಮಲಾಗಿ ನಾವು ನಾರ್ಮಲಾಗಿ ಡ್ರೈವ್ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ, ಆಯಿತಾ. ಇದೊಂದು ರೀತಿ ಯಾವ ರೀತಿ ಅಂತ ಹೇಳಿದ್ರೆ, ಈ ಟ್ರೈನ್ ಎಲ್ಲ ವರ್ಕ್ ಆಗುತ್ತಲ್ಲ ಸೇಮ್ ಅದೇ ರೀತಿ, ಅದಕ್ಕೊಂದು ಪಾತ್ ಅಂತ ನಾವು ಸೆಟ್ ಮಾಡಬೇಕಾಗುತ್ತೆ. ಪಾತ್ ಅಂತ ಸೆಟ್ ಮಾಡಿದ್ಮೇಲೆ ಅದೇ ಆಟೋಮೆಟಿಕ್ ಹೋಗುತ್ತೆ. ಸದ್ಯಕ್ಕೆ ನೋಡ್ಕೊಂಡು ಯಾವುದು ಬೆಸ್ಟ್ ಪ್ಲೇಸ್ ಅಂತ ನೋಡ್ತಾ ಇದ್ದಾನೆ. ಕರೆಕ್ಟಾಗಿ ಕೂತ್ಕೊಳ್ಬೇಕು ಆ್ಯಕ್ಚುಲಿ ಅದು, ಮತ್ತು ಆಚೀಚೆ ಎಲ್ಲ ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ. ಇದು ಟ್ರಕ್ ಆ್ಯಕ್ಚುಲಿ ಲೋಡ್ ಮಾಡುವಂಥದ್ದು. ಆ್ಯಂಡ್ ಎಸ್, ಇಲ್ಲಿ ಓಕೆನಾ, ಇಲ್ಲಿ ಓಕೆನಾ, ಇಲ್ಲಿ ಓಕೆನಾ, ಯಾವುದು ಓಕೆ ಅಂತ ಗೊತ್ತಾಗಲ್ಲ ನನಗೆ. ಪ್ಲೇಸ್ ಕರೆಕ್ಟ್ ಬೇಕು, ಅದಕ್ಕೋಸ್ಕರ ಇಷ್ಟು ದೊಡ್ಡದು ನಮ್ಮ ಪ್ಲೇಟ್ಸ್ ಎಲ್ಲ ಹಾಕಿ ಮಾಡಿದ್ದಾನೆ. ಎಸ್, ಇಲ್ಲಿ ಓಕೆ ಅನ್ಸುತ್ತಲ್ಲ. ಆ್ಯಂಡ್ ಯಾಕೋ ಕರೆಕ್ಟಾಗಿ ಕೂತ್ಕೊಳ್ತಾ ಇಲ್ಲ ಎಲ್ಲ, ಸುಮ್ಮನೆ ಆಚೆನೂ ಇಲ್ಲ ಈಚೆನೂ ಇಲ್ಲ, ಕನ್ಫ್ಯೂಷನ್ ಆಗ್ತಾ ಉಂಟು. ಕರೆಕ್ಟಾಗಿ ಕೂತ್ಕೊಳ್ಬೇಕು, ಆವಾಗಿದ್ರೆ ಮಾತ್ರ ಸರಿಯಾಗುತ್ತೆ. ಮತ್ತು ನಡುವಲ್ಲಿ ಮಾಡಲಿಕ್ಕಾಗಲ್ಲ, ಇಲ್ಲ ಇರಲಿ ಅನ್ಸ ಅನ್ಸುತ್ತಲ್ಲ. ಅಯ್ಯೋ, ಏನು ಕರ್ಮ ಗುರು. ಎಸ್, ಇರಲಿ, ಫೈನಲ್ ಒಂದು ಹಾಕಿದ್ದೇನೆ. ಮತ್ತು ರಿಟರ್ನ್ ತೆಗಿಬೇಕಾಗ್ಬೋದೋ ಗೊತ್ತಿಲ್ಲ. ಇರಲಿ, ಇನ್ನೊಂದು ಟ್ರಕ್ ಕೂಡ ಹಾಕಬೇಕು. ಎಸ್, ಟ್ರಕ್ ಇಲ್ಲೇ ಹಾಕುವ, ಟ್ರಕ್ ಇಲ್ಲೇ ಸಿಗುತ್ತೆ. ಆ್ಯಂಡ್ ಟ್ರಕ್ಗೆ ಕೂಡ ಅಷ್ಟೇ, ಕೆಲವೊಂದು ಐಟಮ್ಗಳು ಬೇಕಿತ್ತು, ಟೂಲ್ಸ್ಗಳು ಬೇಕಿತ್ತು. ಆ್ಯಂಡ್ ಅದನ್ನು ಕೂಡ ರೆಡಿ ಮಾಡ್ಕೊಂಡು ಬಂದೆ ನಾನು, ರೆಡಿ ಮಾಡ್ಕೊಂಡು ಬಂದು ಈಗ ಟ್ರಕ್ ಹಾಕ್ತಾ ಇದ್ದಾನೆ. ನೋಡುವ, ಟ್ರಕ್ ಜಸ್ಟ್ ಹಾಕ್ತೇನೆ, ಇಲ್ಲಿ ಓಕೆ ಅನ್ಸುತ್ತಲ್ಲ. ಎಸ್, ಓಕೆ ಗೈಸ್. ಆ್ಯಂಡ್ ಟ್ರಕ್ ನೋಡ್ತಾ ಇದ್ರೆ, ಟ್ರಕ್ ಹಾಕಿದರೆ ಟ್ರಕ್ ಸ್ಟೇಷನ್ ಕೂಡ ಬಂದಿದೆ, ಬಟ್ ಇದರ ವರ್ಕ್ ಮಾತ್ರ ನನಗೆ ಇನ್ನೂ ಗೊತ್ತಾಗಿಲ್ಲ, ಗೊತ್ತಾಗಬೇಕಷ್ಟೇ. ಸದ್ಯಕ್ಕೆ ನೋಡಿಕೊಂಡ್ರೆ ಇದರದ್ದು ವರ್ಕ್ ಎಲ್ಲ ನೋಡಿ, ಕಂಪ್ಲೀಟಾಗಿ ನಾವು ಮ್ಯಾನ್ವಲಾಗಿ ಏನೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅದಕ್ಕೆ ಪಾತ್ ಸೆಟ್ ಮಾಡಬೇಕು. ಇದೊಂದು ರೀತಿ ರೋಬೋಟ್ ಥರ ನೋಡಿ, ನಾವೀಗ ನಿಂತ್ಕೊಂಡಿದ್ದೇವೆ ಇಲ್ಲಿ ನೋಡ್ತಾ ಇದ್ರೆ, ಅದರ ಹಿಂದೆ ಡ್ರೈವ್ ಮಾಡಲಿಕ್ಕೆ ಅಂತ ನಿಂತ್ಕೊಂಡಿದ್ದೇವೆ. ಬಟ್ ಇದರಲ್ಲಿ ಈಗ ಡಿಸೇಬಲ್ ಆಗಿದೆ ಆಟೋ ಡ್ರೈವ್. ಸದ್ಯಕ್ಕೆ ನಾನು ಈಗ ಆಟೋ ಡ್ರೈವನ್ನು ಸೆಟ್ ಮಾಡಬೇಕು, ಯಾಕಂದರೆ ನಾವು ಡ್ರೈವ್ ಮಾಡ್ಕೊಂಡು ಹೋಗೋದಕ್ಕೆ ಆಗಲ್ಲ. ಆ್ಯಂಡ್ ವಿಷಯ ಅಷ್ಟೇ, ಯಾಕಂದರೆ ತುಂಬ ದೂರ, ಟೈಮ್ ವೇಸ್ಟ್ ಆಗುತ್ತೆ, ಅದೆಲ್ಲ. ಇದು ಮಿಷಿನೇ ಹೋಗಬೇಕು, ಮಿಷಿನೇ ತರಬೇಕು, ಇದಕ್ಕೆ ಆಟೋ ಡ್ರೈವ್ ಸೆಟ್ ಮಾಡಬೇಕು, ಪಾತ್ ಕೂಡ ಸೆಟ್ ಮಾಡಬೇಕು ಎಲ್ಲೆಲ್ಲಿ ಹೋಗಬೇಕು ಅಂತೇಳಿ. ಆ್ಯಂಡ್ ಇನ್ನೊಂದು ವಿಷಯ ಬಂದು, ಇಲ್ಲಿಂದ ಎಷ್ಟು ದೂರ ಬೇಕಿದ್ರೆ ಈ ಟ್ರಕ್ಕಲ್ಲಿ ಹೋಗ್ಬೋದು, ಆಯಿತಾ. ಆ್ಯಂಡ್ ವಿಷಯ ಅಷ್ಟೇ, ಅದಕ್ಕೋಸ್ಕರ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸದ್ಯಕ್ಕೂ ನೋಡಿಕೊಂಡ್ರೆ ನಮ್ಮ ಅಪ್ಡೇಟ್ಸ್ಗಳನ್ನ ಇಷ್ಟು ಇವತ್ತು ಮಾಡಿದ್ದಾನೆ, ತುಂಬ ಅಪ್ಡೇಟ್ಸ್ಗಳು ಮಾಡಿ ಆಯಿತು. ಆ್ಯಂಡ್ ನೋಡಬೇಕು ನೆಕ್ಸ್ಟ್ ಇನ್ನೆಷ್ಟು ಅಪ್ಡೇಟ್ಸ್ಗಳಿರುತ್ತೆ, ನೆಕ್ಸ್ಟ್ ಇನ್ನೆಷ್ಟು ನಮ್ಮ ಕಂಪನಿ, ನಮ್ಮ ಫ್ಯಾಕ್ಟ್ರಿ ಕಂಪ್ಲೀಟ್ ಡೆವಲಪ್ ಆಗುತ್ತೆ ಅಂತ. ಇಲ್ಲಿವರೆಗೆ ನಾವು ಬಂದಿದ್ದೇವೆ, ತುಂಬ ದಿನ ಆಯಿತು ಆ್ಯಕ್ಚುಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಮಾಡಿದೆ. ಆ್ಯಂಡ್ ನೋಡೋ, ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಸ್ಯಾಟಿಸ್ಫ್ಯಾಕ್ಟ್ರಿ ಎಷ್ಟು ಅಪ್ಡೇಟ್ ಬರುತ್ತೆ, ಕೇಬಲ್ಸ್ ಎಲ್ಲ ಎಳೀತಾ ಇದೆ ನಮ್ಮ ಸದ್ಯಕ್ಕೆ. ಆ್ಯಂಡ್ ಬೇಕಾಗುತ್ತೆ, ಕೇಬಲ್ಸ್ ಎಲ್ಲ ಅಲ್ಲಿದ್ದರೆ ತುಂಬ ಬೆಸ್ಟ್, ನಮಗೆ ಎಲ್ಲೂ ಪವರ್ ಪ್ರಾಬ್ಲಮ್ ಎಲ್ಲ ಬರಲ್ಲ. ಆ್ಯಂಡ್ ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ, ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.